ಥ್ಯಾಂಕ್ ಯು ಎಲ್ರಿಗೂ ಮಾಧ್ಯಮ ಅನ್ನೋದು ತುಂಬ ಒಂದು ಜವಾಬ್ದಾರಿಯಿಂದ ಇರುವಂಥ ಒಂದು ದೇಶದಲ್ಲಿ ನಮ್ಮ ಸಂವಿಧಾನದಲ್ಲಿ ಸಮಾಜದಲ್ಲಿ ಒಂದು ಬಹುಮುಖ್ಯವಾದಂಥ ಒಂದು ಅಂಗ ತುಂಬ ಜವಾಬ್ದಾರಿಗಳಿರುತ್ತೆ ನಿಮಗೆ ಆ ಜವಾಬ್ದಾರಿಯ ಜೊತೆಗೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಸಾವಿರಾರು ಚಾನಲ್ಗಳಾಗ್ಬೋದು ಪತ್ರಿಕೆ ಆಗ್ಬೋದು ಸೋಷಿಯಲ್ ಮೀಡಿಯಾ ಆಗ್ಬೋದು ಸೊ ಆನ್ಲೈನ್ ಪೋರ್ಟಲ್ಸ್ಗಳಾಗ್ಬೋದು ಇವೆಲ್ಲವನ್ನು ಮೀರಿ ಇವತ್ತು ಒಂದು ಸುದ್ದಿಯನ್ನು ಜನರಿಗೆ ತಲುಪಿಸುವಂಥ ಕಾಂಪಿಟೇಷನು ಕೂಡ ಇರುತ್ತೆ ಅಂತಹ ನಿಟ್ಟಲ್ಲಿರುವಂತಹ ಒಂದು ಪರಿಸ್ಥಿತಿಯಲ್ಲಿ ಜವಾಬ್ದಾರಿಯನ್ನು ಮರಿದೆ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತಲುಪಿಸ್ತಾ ಸಮಾಜದಲ್ಲಿರುವಂತಹ ನ್ಯಾಯ ಅನ್ಯಾಯಗಳಾಗ್ಬೋದು ಸತ್ಯಾಸತ್ಯತೆಗಳಿರ್ಬೋದು ಎಲ್ಲವನ್ನು ಜನರಿಗೆ ತಲುಪಿಸ್ತಾ ನಿಮಗೆ ಒಂದು ಸಮಯದ ಬೌಂಡ್ರಿ ಇರಲ್ಲ ಅದು ಹಗಲು ರಾತ್ರಿ ಅಂತಿರಲ್ಲ ಬ್ರೇಕಿಂಗ್ ನ್ಯೂಸ್ ಅದು ಎಷ್ಟೊತ್ತಿಗೆ ಬೇಕಾದರೂ ಆಗ್ಬೋದು ಸೊ ಎಲ್ಲಿ ಆದರೂನು ಫಸ್ಟ್ ಇರಬೇಕಾಗಿರೋದು ನೀವು ಅಂಥ ಒಂದು ಸಿಚ್ಯುವೇಷನಲ್ಲಿ ಕೆಲಸ ಮಾಡ್ತಿರ್ತೀರ ಮಾಧ್ಯಮದವ್ರಿಗೆ ಕೆಲವರು ನೆಗೆಟಿವ್ ಆಗೂ ಕೂಡ ಮಾತಾಡ್ತಿರ್ತಾರೆ ತೋರಿಸಿದ್ನ ತೋರಿಸ್ತಾರೆ ತುಂಬ ಎಕ್ಸಾಗ್ರೇಟ್ ಮಾಡ್ತಾರೆ ಆದರೆ ಮಾಧ್ಯಮದಲ್ಲಿ ಇವತ್ತು ಜನರು ಯಾವಾಗಲೂ ಹೇಳ್ತಾ ಇರ್ತೀವಿ ಜನ ಎಷ್ಟು ಬ್ಯುಸಿ ಇದ್ದಾರೆ ಅಂತಂದರೆ ಹೆಚ್ಚು ಸಮಯ ಅವರು ಫೋನಲ್ಲೇ ಕಳೀತಾ ಇರ್ತಾರೆ ಎಲ್ಲರದ್ದು ಸ್ಕ್ರೀನ್ ಟೈಮ್ ನೀವೇ ಚೆಕ್ ಮಾಡಿಕೊಂಡ್ರೆ ಇರುತ್ತೆ ಮೋಸ್ಟ್ಲಿ ಒಂದು ಫೋರ್ ಫೈವ್ ಅವರ್ಸ್ ಇರುತ್ತೆ ಅಂಥದ್ರಲ್ಲಿ ಅವರಿಗೆ ಸುದ್ದಿಯನ್ನು ತಲುಪಿಸಬೇಕು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಿಗೆ ಅಥವಾ ಜನರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧ ನಿಂತು ಜನರಿಗೆ ನ್ಯಾಯ ಸಲ್ಲಿಸುವಂಥದ್ದು ಅಥವಾ ಸರ್ಕಾರದ ಗಮನವನ್ನು ಸೆಳೆಯುವಂಥದ್ದಾಗ್ಬೋದು ಎಲ್ಲ ವಿಚಾರವನ್ನು ಅವರಿಗೆ ತಲುಪಿಸೋ ನಿಟ್ಟಲ್ಲಿ ಅದ್ಭುತ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀರ ಸೊ ಅಂಥ ಮಾಧ್ಯಮದವ್ರಿಗೆ ಹೇಳಗೋಡ್ರೆ ಇನ್ನೂ ತುಂಬ ದೊಡ್ಡ ಇದೆ ಅಂಥ ಮಾಧ್ಯಮದವ್ರಿಗೆ ಟಿ ಎನ್ ಐ ಟಿ ಅವರು ಇಡೀ ಸೌತ್ ಇಂಡಿಯಾದಲ್ಲಿರುವಂಥ ಎಲ್ಲ ಮಾಧ್ಯಮದವರಿಗೆ ಒಂದು ಪ್ರಶಸ್ತಿಯ ಪ್ರದಾನ ಮಾಡುವಂಥ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿದ್ದೀರಾ ಮೊದಲನೇದಾಗಿ ಅವರಿಗೆ ನಾನು ಬೆಸ್ಟ್ ವಿಷಸ್ಗಳನ್ನು ತಿಳಿಸ್ತೀನಿ ಒಂದು ಅದ್ಭುತ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೀನಂತ ಅಂತ ಕಮಿಟ್ ಆಗಿರಲಿಲ್ಲ ಬರೋಕ್ಕಾಗಲ್ಲ ಅಂತ ಹೇಳಿದ್ದೆ ಯಾಕಂದರೆ ಇದೇ ಸಮಯಕ್ಕೆ ನಾನು ಇನ್ನೊಂದು ಕಾರ್ಯಕ್ರಮ ಒಪ್ಕೊಂಡಿದ್ದೆ ಸೊ ಮತ್ತೆ ಒಂದಷ್ಟು ಜನ ಸ್ನೇಹಿತರು ಕೇಳಿದ್ರು ಇಲ್ಲ ಒಂದು ಐದು ನಿಮಿಷ ಹಿಂಗೆ ಬಂದೋಗಿ ಅಂತ ಅಂದ್ಕೊಂಡು ನಾನು ಇಲ್ಲ ಅಂತಂದ್ರೆ ಯಾಕೆ ಬಂದೆ ಅಂತಂದರೆ ನನ್ನ ಜೀವನದಲ್ಲಿ ಮಾಧ್ಯಮ ಮತ್ತು ನನ್ನ ಸುಮಾರಷ್ಟು ಜನ ಮಾಧ್ಯಮದ ಸ್ನೇಹಿತರುಗಳು ಇದು ನಾನು ಇಂಡಸ್ಟ್ರಿಗೆ ಬಂದಾಗಿಂದ ನನ್ನ ರಿಕ್ಕಿ ಸಿನಿಮಾದಿಂದ ಶುರುವಾಗಿ ಇವತ್ತಿನವರೆಗೆ ಜರ್ನಿಯಲ್ಲಿ ನಮ್ಮೆಲ್ಲ ಸಿನಿಮಾವನ್ನು ಜನರು ತಲುಪಿಸೋದ್ರಲ್ಲಿ ನಿಮ್ಮ ಒಂದು ಸಹಾಯ ಆಗ್ಬೋದು ಬೆಂಬಲ ಆಗ್ಬೋದು ತುಂಬ ದೊಡ್ಡದಾಗಿದೆ ಹಾಗಾಗಿ ನಿಮಗೆ ನಾನು ಕೃತಜ್ಞತೆಯಿಂದ ಇದ್ದೀನಿ ಒಂದು ಋಣ ಇದೆ ನನಗೆ ಹಾಗಾಗಿ ನನಗೆ ಮಾಧ್ಯಮದವರು ಒಂದು ಕಾರ್ಯಕ್ರಮ ಅಂತಂದ ತಕ್ಷಣ ಒಂದು ಐದು ನಿಮಿಷ ಹತ್ತು ನಿಮಿಷ ಒಂದು ಹೋಗಿ ಬರಬೇಕು ಅಂತ ಅಂದ್ಕೊಂಡು ನನ್ನ ಟೀಮ್ ಜೊತೆಗೂ ನಾನು ಅದನ್ನು ಹೇಳ್ತಾ ಇದ್ದೆ ಹೇಗಾದರೂ ಮಾಡಿ ಟೈಮ್ ಆಗುತ್ತೆ ನೋಡಿ ಒಂದು ಹೋಗಿ ಬರೋಣ ಅಂತ ಅಂದ್ಕೊಂಡು ಕೊನೆಗೂ ನನಗೆ ಬರುವಂಥ ಒಂದು ಅವಕಾಶ ಸಿಕ್ತು ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ರಿಗೂ ಆಲ್ ದ ಬೆಸ್ಟ್ ಅದರಲ್ಲೂ ನಮ್ಮದೊಂದು ಸ್ವಲ್ಪ ಎಕ್ಸ್ಟ್ರಾ ಇದಿರುತ್ತೆ ಕನ್ನಡದ ಮಾಧ್ಯಮದವ್ರಿಗೂ ಸ್ವಲ್ಪ ಜಾಸ್ತಿ ಪ್ರಶಸ್ತಿ ಬರುತ್ತೆ ಅಂದರೆ ಫಸ್ಟ್ ಪ್ರೈಸು ನ್ಯೂಸ್ ಫಸ್ಟ್ ಅವ್ರಿಗೆ ಕೊಡೋ ಒಂದು ಅಪರ್ಚುನಿಟಿ ಸಿಕ್ತು ನನಗೆ ಇನ್ನು ಹೆಚ್ಚೆಚ್ಚು ನಮ್ಮ ಮಾಧ್ಯಮದವರು ಸುಮಾರಷ್ಟು ಗೆಲ್ಲಿ ಅದೇ ಥರದಲ್ಲಿ ಅದ್ಭುತ ಕೆಲಸಗಳ್ ಮಾಡ್ತಿರುವಂಥ ಮಾಧ್ಯಮದ ರಿಪೋರ್ಟರ್ಸ್ಗಳಾಗ್ಬೋದು ಕಾರ್ಯಕ್ರಮಗಳಾಗ್ಬೋದು ಚಾನೆಲ್ಸ್ ಆಗ್ಬೋದು ಗೆದ್ದವರಿಗೆ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ನೆರವೇರಿದಂಥ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಥ್ಯಾಂಕ್ ಯು ಸೋ ಮಚ್